ಹಲೋ, ಏನು ಎಲ್ಲರೂ ಕತ್ಲೆ ಕತ್ಲೆ ಅಂತ ಯೋಚನೆ ಮಾಡ್ತಾಯಿದ್ರ? ಆ್ಯಕ್ಚುಲಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈಗ ಇರ್ತಕ್ಕಂಥ ಸಿಚುವೇಷನಲ್ಲಿ ಒಂದು ಅದ್ಭುತವಾದ ಒಂದು ಸುಂದರವಾದಂತಹ ಒಂದು ಕ್ಷಣ, ಅದನ್ನು ನಾನು 24 ತಾರೀಕು, ಮೇ ಬಿ ಈ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ, ಸೊ 24 ತಾರೀಕು ಮಧ್ಯಾಹ್ನ ಅಥವಾ ಬೆಳಗ್ಗೆದ್ದರೆ ಈ ಒಂದು ವಿಚಾರ ಇತ್ತು, ಬಟ್ ಹಾಗೆ ನನಗೆ ಕಾಣಿಸ್ತು. ಅದನ್ನು ಕ್ಯಾಪ್ಚರ್ ಮಾಡಿ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ತೋರಿಸ್ತಾ ಇದ್ದೀನಿ. ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿತ್ತು ಆ ಒಂದು ದೃಶ್ಯ, ನೋಡ್ಕೊಂಬನ್ನಿ ಈ ಒಂದು ವ್ಲಾಗು ಶುರು ಹಾಕೋ ಮುಂಚೆ. ಲಾಕ್ಡೌನ್ ಸಿಚುವೇಷನಲ್ಲಿ ಈ ರೀತಿ ಬ್ಯೂಟಿ ಸಿಕ್ಕರೆ ಯಾರು ಬಿಡೋಕ್ಕಾಗತ್ತಲ್ವಾ, ಅದಕ್ಕೋಸ್ಕರನೇ ಕ್ಯಾಪ್ಚರ್ ಮಾಡಿಟ್ಟಿದ್ದೆ. ಅದು ಆ್ಯಕ್ಚುಲಿ ನಿನ್ನೆ ಆಗಿದ್ದು, ಆ ಹಾಲೋ ರಿಂಗ್ ಸೂರ್ಯನ ಸುತ್ತ ಒಂದು ಕಾಮನ ಬಿಲ್ಲು ಬಣದಲ್ಲಿ. ಸೊ ಆ್ಯಕ್ಚುಲಿ ಒಂದು ನ್ಯೂಸ್ ಕೂಡ ನೋಡಿದೆ, ಸೊ ಆ ನ್ಯೂಸ್ ಬಂದಿತ್ತು ಐ ಥಿಂಕ್ ಪೋಸ್ಟ್ ಅಂದ್ಕೊತೀನಿ. ಸೊ ಸಣ್ಣ ಒಂದು ಈ ಹಿಬ್ಬನಿ ಅಥವಾ ಏನಂತಾರೆ ನೀರಿನ ಹನಿಗಳು ಸೇರಿ ಆ ಥರ ಸರ್ಕಲ್ ಆಗಿತ್ತು ಅಂತ, ಸಮಥಿಂಗ್ ಎಲ್ಸ್. ನಿಮಗೆ ಅದೇ ಕಮೆಂಟ್ ಮಾಡ್ತಿದ್ದೀವಿ. ಆ್ಯಂಡ್ ಹೇಗಿತ್ತು, ಇಷ್ಟ ಆಯ್ತಾ? ಸಗದಾಗಿತ್ತಲ್ಲ. ಸೊ ನಿನ್ನೆ ಹಿಂಗೆ ಮೀಟಿಂಗ್ ನಡೀತಾ ಇತ್ತು, ಆ ಟೈಮಲ್ಲಿ ನಮ್ಮ ಶ್ರೀನಿಧಿ ವ್ಲಾಗ್ ಸತ್ಯಬ್ರೋ ಅಂದ್ಬಿಟ್ಟು ಒಂದು ಪಿಕ್ಚರ್ ಕಳಿಸಿದ್ರು. ಸೊ ಸಾಕಾಗಿತ್ತು, ಏನಿದು ರಿಂಗ್ ರಿಂಗ್ ಆಗಿದೆಲ್ಲ, ಯೂಶ್ವಲಿ ಅದು ತುಂಬ ರೇರು ಆ ಥರ ನಮಗೆ ಕಾಣೋದು. ನಾರ್ಮಲ್ಲಾಗಿ ಒಂದು ಕಾಮನ ಬಿಲ್ ನೋಡಿರ್ತೀವಿ ಅಂದರೆ ರೈನ್ಬೋ ನೋಡಿರ್ತೀವಿ, ಕರೆಕ್ಟ್ ಅಲ್ವಾ? ಸೊ ಯಾವಾಗ ಮಳೆ ಬಂದಾಗ ಯಾವಾಗಲೋ ನೋಡಿರ್ತೀವಿ. ಸೊ ಹಾಗೇನೆ, ಸೊ ಅದಕ್ಕೆ ನಾನು ಬೆಳಗ್ಗೆ ಹೊರಗಡೆ ಹೋಗಿದ್ದೆ ಮಾಲ್ಗಿಲ್ ತರೋದಕ್ಕೆ, ಅಕ್ಕಪಕ್ಕ ನೋಡೋದೇ ಕಷ್ಟ ಆಗಿರ್ತದೆ, ಇನ್ನು ಎಲ್ಲಿ ಮೇಲೆ ನೋಡೋದು. ಅದಕ್ಕೆ ಅವ್ರು ಬಂದು ಕೂಡಲೇ ಇಮಿಡಿಯೇಟಾಗಿ ಹೋಗಿ ಅದನ್ನು ನೋಡಿ ಒಂದು ಟೈಮ್ ಲ್ಯಾಪ್ಸ್ ಇರಲಿ ಅಂತೇಳಿ ತೆಗೆದಿಟ್ಕೊಂಡೆ, ಬಿಕಾಸ್ ಅವತ್ತು ಮೀಟಿಂಗ್ ಇತ್ತು, ಬ್ಯುಸಿ ಇದ್ದೆ ಹಾಗೆ. ಸೊ ಹೇಗಿತ್ತು, ಸಖತ್ತಾಗಿ ಎಂಜಾಯ್ ಮಾಡ್ರಿ ಅಂತ ಅನ್ಕೊತೀನಿ. ಸೊ ಈಗ ಚಾ ಮಾಡ್ತಾ ಇದ್ದೀನಿ, 2 ಗಂಟೆ ಮಧ್ಯಾಹ್ನ, ಕೆಲಸ ಮುಗೀತು. ಕೆಲಸ ಮುಗಿಯಲ್ಲ, ಎಲ್ಲಿ ಮುಗೀತದೆ ಕೆಲಸ, ಆಫೀಸ್ ಕೆಲಸಗಳು ಇರ್ತದಲ್ಲ, ಕೆಲವೊಂದು ಮೇಲ್ ನೋಡ್ಕೊಂಬಿಟ್ಟು. ಎಲ್ಲೋ ಹೆಂಗೆಂಗೆ ಇಟ್ಕೊಂಡಿದ್ದೀನಿ ಅಡುಗೆ ಮನೆಯನ್ನು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಚುಲರ್ ಲೈಫ್ ಏನು ಮಾಡೋಕ್ಕಾಗಲ್ಲ, ಮ್ಯಾಗಿ, ಬಿಸ್ಕೆಟ್ಸ್, ಚಾಕೋಸ್, ಚಿಪ್ಸ್, ಮಸಾಲ ಐಟಮ್ಸ್, ನಮ್ಮ ತಿಂಬಂದು ಫುಡ್ಡು. ಯೂಶ್ವಲ್ ನಾನು ಏನು ಮಾಡ್ದಪ್ಪ ಅಂದರೆ, 1/2 ಲೀಟ್ರ್ ಇಲ್ಲ 1/2 ಲೀಟ್ರ್ ತಂದರೆ ಅದನ್ನು ಕಾಸ್ಬಿಟ್ಟು ಎತ್ತಿಡಬೇಕು. ಅದು ಐ ಥಿಂಕ್ ಎಲ್ಲರಿಗೂ ಗೊತ್ತಿರೋದು, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಅಂತ. ಸೊ ಹಾಗೆ ಫಸ್ಟು ಹಾಲನ್ನ ಕಾಸ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟನ್ನ ಎತ್ತಿಟ್ಬಿಡ್ತೀನಿ, ಮಿಕ್ಕಿದ್ರಲ್ಲಿ ಒಂದು ನನಗಾಗೋಷ್ಟು ಚಾನ ಮಾಡ್ಕೊಂಡು ಕುಡಿತೀನಿ. ಸೊ ಇದು ನಮ್ಮ ಒಂದು ಪ್ರೋಸೆಸ್, ಎವ್ರಿ ಡೇ ಹಾಲು ಎಕ್ಸ್ಟ್ರಾ. ಯೂಶ್ವಲ 1/2 ಲೀಟ್ರ್ ತರೋದು ನಾನು, ಕೆಲವೊಂದು ಸರಿ 1/2 ಲೀಟ್ರೆಲ್ಲ ಖಾಲಿ ಆಗಿಬಿಡುತ್ತೆ 1/2 ಲೀಟ್ರು. ಸೊ 1/2 ಲೀಟ್ರ್ ತಂದರೆ ಏನು ಮಾಡ್ತೀನಿ, ಈ ಚಾಕೋಸ್ಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ ತಲೆ ಕೆಡ್ಸ್ಕೊಳ್ಕೊಲ್ಲ, ಯಾವುದೋ ಒಂದು ಸಿಕ್ತು. ಇನ್ನು 24ನೇ ತಾರೀಕಿಂದ 24 ಇವಾಗ ಆಲ್ರೆಡಿ 25, ನೆಕ್ಸ್ಟ್ ಇನ್ನು
ಫೋರ್ಟೀನ್ ಡೇಸಾ ಎಷ್ಟು ಸೆವೆಂತ್ ಅಲ್ವಾ ಏಳನೇ ತಾರೀಕು ತನಕನೋ ಎಷ್ಟನೇ ತಾರೀಕು ತನಕ ಎಕ್ಸಾಕ್ಟ್ ನೆನಪೇ ಇಲ್ಲ, ನಾನು ನ್ಯೂಸೇ ನೋಡ್ತಾ ಇಲ್ಲ ಈ ಒಂದು ಕರೋನಾ ಬಂದ ಮೇಲಿಂದ. ಯೂಶ್ವಲಾಗಿ ನಾನು ಸಾಯಂಕಾಲ ಮಾತ್ರ ಚಹಾ ಕುಡಿತಾ ಇದ್ದೆ, ಇವತ್ತು ಮಧ್ಯಾಹ್ನ ಚಹಾ ಕುಡಿತಾ ಇದ್ದೆ. ಯಾಕೋ ಕುಡಿಬೇಕು ಅಂತ ಅನ್ನತ್ತ ಇದೆ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಶಾಸ್ತ್ರಕ್ಕೆ, ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಇವತ್ತು ಕೆಲವೊಂದು ಶೂಟ್ಸ್ ಇದೆ ಮಾಡಬೇಕು. ಬಂದ್ಬಿಟ್ಟು ಕಾಲ್ನೇ ಮರ ಮಾಡ್ಕೊತಾನೆ, ಸ್ವಲ್ಪ ತಾಳ್ಮೇಲೆ ನೆಕ್ತಾನೆ ಅದನ್ನು ನೋಡಿ. ನೆಕ್ತಾನ ಡೇ ಅವನು ನೆಕ್ಕೊಂಡ್ರೆ ನನ್ನ ನೆಕ್ತಾನೆ ಒಂಥರ ಕಚ್ಚಬಿಳಿ. ಚಹಾ ಪುಡಿ ಖಾಲಿ. ಇದು ಬಂದುಬಿಟ್ಟು ಗುಕಾಕ್ ನಮ್ಮ ವೈಫ್ ಅವ್ರ ಊರ್ದು ಸ್ಪೆಷಲ್ಲು. ಇಲ್ಲಿ ಚಹಾ ಪುಡಿ ನಂಗೆ ಇಷ್ಟ ಆಗಲ್ಲ, ಏನು ಮಾಡೋದೋ ಗೊತ್ತಿಲ್ಲ. ಈಗ ನಂಗೆ ಗುಕಾಕ್ದೆ ಅಲ್ಲಿ ಚಹಾ ಟೀ ಬೆಳೀತಾರಲ್ಲ ಗೊತ್ತಿಲ್ಲ ನನಗೆ, ಬಟ್ ಅವ್ರ ಊರಲ್ಲಿ ಮಾರ್ತಾರೆ ಚೆನ್ನಾಗಿರುತ್ತೆ ಅಲ್ಲಿ. ಇಲ್ಲೇನೂ ಇಲ್ಲ, ಸುಮ್ಮನೆ ಮುಚ್ಚಿಟ್ಟಿದ್ದೀನಿ ಅಷ್ಟೆ, ಧೂಳುಗಳು ಬೀಳಬಾರ್ದಂತ. ಓಕೆ, ಚಹಾ ಆಗ್ತಾ ಇರಲಿ. ನಮ್ಮ ಸಿಂಬ ಏನೇನು ಸಾಧನೆ ಮಾಡೋಣ ನೋಡ್ಕೊಂಬರೋಣ. ಅರ್ಧಂಬರ್ಧ ತಿಂದ್ಬಿಟ್ಟವನೆ. ಹಾಂ, ಸಿಂಬಂದು ಚೂಯಿಂಗ್ ಸ್ಟಿಕ್ ಅಂದಲ್ಲ, ಈ ಥರ ಇರುತ್ತೆ ಅದು ಸ್ಟಿಕ್ ಬೆಳಗ್ಗೆ ಹೋಗಿ ಕೊಡೋದು. ಇದನ್ನು ಕೊಟ್ಬಿಟ್ರೆ ಫುಲ್ ತಿಂದಾಕ್ಬಿಡ್ತಾನೆ. ಇಲ್ಲೊಂದು ಇಸ್ಕೊಂಡು ಇಟ್ಕೊಂಡಿದ್ದೀನಿ. ಡ್ಯಾನ್ಸ್ ಮಾಡು. ನೋಡಿ ತಗೊಂಡು ಹೋಗ್ತಾನೆ ಒಳಗಡೆ. ಎಲ್ಲಿ ನುಂಗ್ಬಿಡ್ತಾನೆ ಅನ್ನೋದು ಭಯ ನನಗೆ. ಸೀದಾ ಬೆಡ್ ಒಳಗೆ ಕೂತ್ಕೊಂಡ್ಬಿಟ್ಟು ನೆಕ್ತಾ ಇರ್ತಾನೆ ಅವಾಗ ಅಷ್ಟೇ. ಬೋನ್ಸ್, ಕ್ಯಾಲ್ಶಿಯಂ ಬೋನ್ಸ್, ಚಿಕ್ಕ ಚಿಕ್ಕ ಬೋನ್ಸ್ ಇದೆ. ಎಲ್ಲ ಒಣವ ಐಟಮ್ಗಳು, ಟಾನಿಕ್ ಗಿನಿಕ್ ಎಲ್ಲ. ಇದು ನಮ್ಮ ಐಟಮ್, ಅದು ಅವನವ ಐಟಮ್. ಸೊ ಮತ್ತೆ ಏನು ಸಮಾಚಾರ? ವ್ಲಾಗ್ಸ್ಗಳು ಒನ್ ಡೇ ಬಿಟ್ಟು ಒನ್ ಡೇ ಬರುತ್ತೆ. ಏನಕ್ಕಪ್ಪ ಅಂತಂದರೆ ಕೆಲಸಗಳಿರ್ತದೆ, ಆಫೀಸ್ ಕೆಲಸಗಳಿರ್ತದೆ, ಬೇರೆ ಶೂಟಿಂಗ್ ಕೆಲಸ ಇರ್ತದೆ. ಹಾಗೆ ರೆಗ್ಯುಲರಾಗಿ ಮಾಡಿದರೆ ಏನಕ್ಕೆ ಅಂದರೆ ಒಂದು ವ್ಲಾಗ್ನ ಎಡಿಟ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಹಾಗಾಗಿ ಓಕೆ, ಸೊ ಇವಾಗ ರೂಮ್ಗೆ ಹೋಗೋಣ ಆಯಿತಾ? ಸೊ ರೂಮಿಗೆ ಬಂದಾಯಿತು, ಈಗ ಚಹಾ ಕುಡಿನ. ಎಸ್, ಪ್ರಾಬ್ಲಮ್ ಏನಂದರೆ ನಾನು ಯಾವಾಗಲೂ ಸ್ವಲ್ಪ ಲೇಜಿ, ಎಲ್ಲ ಇದುಗಳನ್ನ ಕ್ಲಮ್ಸಿ ಮಾಡಿಟ್ಬಿಡ್ತೀನಿ. ಇದೊಂದು ಪಾಯಿಂಟ್ ಸ್ಟೇಬಿ. ನನ್ನ ಪೌಡ್ರು ಹಚ್ಚಲ್ಲ ಜಾಸ್ತಿ, ಜಸ್ಟ್ ಲೈಟಾಗಿ ಹಿಂಗೆ ಸ್ವಲ್ಪ ಹಾಕೊಂಡು ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದ್ಕೊಂಡ್ಬಿಟ್ಟು. ಏನಕ್ಕೆಂದ್ರೆ ಆಯಿಲ್ ಸ್ಕಿನ್ ಅಲ್ಲ ಅಂತ. ಇಷ್ಟು ಮಾಡೋದಕ್ಕೆ ನಾನು ಎಷ್ಟು ಟೈಮ್ ತೊಗೊತೀನಿ? ಓಕೆ, ಒಂದು ಕೊರಿಯರ್ ಬರೋದಕ್ಕಿತ್ತು, ಬಂದಿದೆ. ಬನ್ನಿ, ಹೋಗಿ ತಗೊಂಡು ಬರೋಣ. ಕೊಡು 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 ಕೊಡು, ಕಿತ್ಕೊಂಡು ನಿಂತ ಓಡಕ್ಕೆ ಬಿಡ್ತಾನೆ. ನೋಡಿ, ಏನಾದ್ರು ತಿನ್ನೋದು ಬಿಟ್ಟರೆ ಒಳಗೂ ಬರಲ್ಲ ಎಲ್ಲೂ ಬರೋದಿಲ್ಲ. ಸದ್ಯಕ್ಕೆ ಇದನ್ನು ಸೈಡ್ ಏನ ಕೈ. ಇದು ನಮ್ಮ ಹೊಸ ಪ್ರಾಡಕ್ಟು. ಇದೇನಕ್ಕಪ್ಪ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ
ಗೊತ್ತಾಗತ್ತೆ. ಏನಕ್ಕಪ್ಪ ಅಂತಂದರೆ ಈಗ ನಾನು ಇಲ್ಲಿ ಬಳಸಿರ್ತಕ್ಕಂತಹ ಕ್ಯಾಮ್ರಾನ ನಾನು ಹಿಂಗೆ ಉಲ್ಟ ಹಾಕ್ಬಿಟ್ಟು ಕೆಲವೊಂದು ಸ್ಟ್ರಾಪ್ಗಳು ತಲೆ ಮೇಲೆ ಇರ್ತದೆ, ಓಕೆನಾ? ಸೊ ಅದನ್ನು ಹೈಡ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಸ್ಟ್ರೈಟಾಗಿ ಹಾಕಲ್ಲ, ಹಿಂಗೆ ಉಲ್ಟ ಹಾಕ್ತೀನಿ, ಕ್ಯಾಮ್ರಾ ಇಲ್ಲಿ ಬರುತ್ತೆ. ಆವಾಗ ನಾನು ಹೊರಗಡೆ ಹೋಗ್ಬಿಟ್ಟು ಒಂದು ಕಂಫರ್ಟಬಲ್ ಆಗಿ ಒಂಥರ ನೀಟಾಗಿ ಕಾಣೋ ಥರ ವ್ಲಾಗ್ ಮಾಡೋದಕ್ಕೋಸ್ಕರ ಈ ಕ್ಯಾಪ್ ತರಿಸ್ತೀನಿ. ಇದು ಹೆಂಗೆ ಕಾಣುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ಹಲೋ, ಸೊ ದಿಸ್ ಇಸ್ ಮೈ, ಇದು ನನ್ನ ಹೊಸ ಕ್ಯಾಪು. ಸೊ ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಎಸ್ಪೆಷಲಿ ನಾನು ಹಾಕ್ಕೊಳ್ಬೇಕಂತ ಇರೋದು ಹಿಂಗೆ. ಸೊ ಹಿಂಗೆ ಹಾಕ್ಕೊಂಡ್ರೆ ಸೊ ಎಕ್ಸಾಕ್ಟಾಗಿ ಆ ಪ್ಲೇಸು. ಸೊ ನೀವೇನು ನೋಡ್ತೀರಾ, ಐ ಥಿಂಕ್ ನೀವೇನು ನೋಡಿಲ್ಲ ಇದು ಯಾವ ಥರ ಕಾಣುತ್ತೆ ಅಂತ. ಸೊ ಇದನ್ನು ನಾನು ಜಸ್ಟ್ ಹಿಂಗೆ ಹಾಕ್ಕೊಂಡಾಗ ಇದು ಬಂದ್ಬಿಟ್ಟು ಇಲ್ಲಿ ಸೆಂಟ್ರಲ್ ಬಿಡುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಕವರ್ ಆಗುತ್ತೆ. ಆವಾಗ ಗೋಪ್ರೋನ ಇಲ್ಲಿ ಹಾಕ್ಕೊಂಡು ಸೊ ನಾನು ಹೊರಗಡೆ ಎಲ್ಲ ಹೋಗ್ಬೋದು ಅನ್ನೋದೊಂದು ಪ್ಲ್ಯಾನು. ಹೆಂಗಿದೆ ಪ್ಲ್ಯಾನ್? ಸೊ ಕಾಮೆಂಟ್ ಮಾಡಿ ತಿಳಿಸಿ. ಹೊರಗಡೆನ ಬ್ಲಾಗ್ಸ್ನ ಮಾಡಬೇಕು ಅದೇ ರೀತಿ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಆ ಉದ್ದೇಶಕ್ಕೋಸ್ಕರನೇ ಇದು ತೊಗೊಂಡೋದು. ಬಟ್ ಸದ್ಯಕ್ಕೆ ಇದನ್ನ ತೆಗ್ದ್ಬಿಡೋಣ. ಆ್ಯಂಡ್ ಕ್ಯಾಮ್ರಾ ಯಾರೆಲ್ಲ ಕೇಳ್ತಿದ್ರಿ, ಎಲ್ಲಿ ಇಟ್ಕೊತೀರಾ ಕ್ಯಾಮ್ರಾನ, ಹೆಲ್ಮೆಟ್ ಹಾಕ್ಕೊಂಡಿದ್ರ ಅಂತ ಕೆಲವರು ಕ್ವಶನ್ ಮಾಡಿದ್ರು. ಸೊ ದಟ್ಸ್ ವೈ ಸರ್ಪ್ರೈಸಿಂಗ್ಲಿ ಸೊ ಹೆಲ್ಮೆಟ್ ಹಾಕೋಣ. ಸೊ ಈ ಥರನೇ ಹಾಕೋಣ. ಸೊ ಈ ರೀತಿಯಾಗಿ ನಾವು ಕಾಣ್ತೀವಿ ಈ ಒಂದು ಕ್ಯಾಮ್ರಾ ಹಾಕ್ಕೊಂಡ್ರೆ. ಸೊ ಇದನ್ನು ಏನಂತಾರೆ, ಎಫ್ ಪಿ ವಿ ಅಂತ ಕರಿತಾರೆ, ಭಾಳ ಹೇಳಿದ್ದೀನಿ, ಅಥವಾ ಪಿ ಓ ಎ ಅಂತಲೇ ಕರಿಬೋದು. ಸೊ ಈ ರೀತಿಯಾಗಿ ನನ್ನ ಕ್ಯಾಮ್ರಾ ಸೆಟಪ್ಪು ಕಾಣುತ್ತೆ. ಎಲ್ಲರೂ ಕೂಡ ಎಲ್ಲರೂ ಕಾಣಲ್ಲ, ಯಾರೂ ಕಾಣಲ್ಲ, ಬಟ್ ಕ್ಯಾಮ್ರಾ ಇಲ್ಲಿಂದ ಬರೋ ವ್ಯೂ ಮಾತ್ರ ಕಾಣುತ್ತೆ. ಇದು ಗೋಪ್ರೋ ಹೀರೋ 8 ಅಂತ. ಸೊ ಹೀಗೆ ಆ್ಯಂಡ್ ಹೊರಗಡೆ ಹೋದಾಗ ಈ ಒಂದು ಕ್ಯಾಪ್ ಹಾಕ್ಕೊಂಡ್ರೆ ಸೊ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಏನಕ್ಕೆ ಅದು ಒಳಗಡೆ ಇರತಕ್ಕಂತಹ ಬ್ಯಾಂಡ್ಸ್ಗಳೇನು ಕಾಣದೇ ಹೋದರೆ ಚೆಂದ ಅಂತ. ಇನ್ನು ಸೊ ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಕೊಂಡ್ರೆ ಸೊ ಇದು ಆ ಕಡೆ ಕಡೆ ಮೂವ್ ಆಗಲ್ಲ. ಸೊ ಆರಾಮಾಗಿ ನಾನು ಹೊರಗಡೆ ಹೋದಾಗ ಹಿಂಗೆ ಹಾಕ್ಕೊಂಡು ಹೋದರೆ ಒಂಥರ ಕೂಲಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಒಂದು ಸೈಡ್ ಟ್ರೈ ಮಾಡ್ತೀನಿ ಹೊರಗಡೆ ಜನ ನಾನು ನೋಡ್ಬಿಟ್ಟು ಏನಂತಾರೆ, ಹೆಂಗೆ ನೋಡ್ತಾರೆ ನನ್ನ ಅಂತ. ಮಾಡಲ ಬೇಡ, ಕಾಮೆಂಟ್ ಮಾಡಿ ತಿಳಿಸಿ. ಎಸ್ 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 ಅಂತ. ಅಂದರೆ ಇವಾಗ ಲಾಕ್ಡೌನಿಂದ ಮ್ಯಾಕ್ಸಿಮಮ್ 10 ಗಂಟೆ ಒಳಗಡೆ ಹೋಗ್ತೀನಿ ಆ್ಯಂಡ್ ಸೇಫ್ಟಿ ಪ್ರಿಕಾಷನ್ ತೊಗೊಂಡ್ಕೊಡು ಹೋಗ್ತೀನಿ. ಎಸ್ ಆರ್ ನೋ ಅಂತ ಹೇಳಿ ಎಷ್ಟು ಎಸ್ ಬರುತ್ತೆ, ಎಷ್ಟು ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ, ಆ ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಏನಿವೆ ಈ ಒಂದು ವ್ಲಾಗ್ ಬರೋ ಅಷ್ಟರಲ್ಲಿ ಒಂದು ಕಾಮಿಡಿ ಸ್ಕಿಟ್ ಅಥವಾ ಒಂದು ಶಾರ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಐ ಥಿಂಕ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಅದು ಏನೋ ಒಂದು ಮೆಸೇಜ್ನ ಹೇಳಬೇಕು ಅಥವಾ ಫನ್ನಿ ರೀತಿಯಲ್ಲಿ ಅಂತ ಅನ್ನಿಸ್ತು, ಹಾಗೆ ಅದನ್ನು ಮಾಡಿದೆ. ಸೊ ಹೋಪ್ಫುಲ್ ನಿಮ್ಗೆ ಇಷ್ಟ ಆಗಿದ್ರೆ ಆ ವಿಡಿಯೋನ ಇನ್ನೂ ನೋಡಿ ಅಂದರೆ ಹೋಗಿ ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಹೇಳ್ಕೊಳ ತಿಳಿಸಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಜಾಸ್ತಿ. ಇನ್ನೂ ಅದೇ ರೀತಿಯ ಹೆಚ್ಚಿನ ಪ್ಲ್ಯಾನ್ಗಳ ಥರ ಪ್ಲ್ಯಾನ್ನ ಮಾಡಿದ್ದೀನಿ. ಓಕೆ, ಇದು ಇವತ್ತಿನ ವ್ಲಾಗ್ ಫ್ರೆಂಡ್ಸ್, ಒಂದು ಚಿಕ್ಕ ಶಾರ್ಟ್ ವ್ಲಾಗ್ ಆಗಿರ್ಬೋದು ಅಂತ ಅನ್ಕೊತೀನಿ. ಬಿಕಾಸ್ ಯಾವಾಗಲೂ ರೆಕಾರ್ಡ್ ಮಾಡ್ತಾ ಇರ್ತೀನಿ, ಏನೇನೋ ಮಾಡ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಬರ್ತಕ್ಕಂಥ ಒಂದು ಔಟ್ಪುಟ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಹೋಪ್ಫುಲ್ಲಿ ಹೇಗಿದೆ ಈ ಒಂದು ಕ್ಯಾಪ್ ಐಡಿಯಾ? ಓಕೆ, ಸೊ ಪಿ ಓ ವಿ ಮುಂಚೆ ಟ್ರೈ ಮಾಡಿದ್ದೆ, ಬಟ್ ವ್ಲಾಗಲ್ಲಿ ಟ್ರೈ ಮಾಡಿಲ್ಲ. ಬಟ್ ಈ ಲಾಕ್ಡೌನಿಂದ ಇದನ್ನು ಮಾಡಬೇಕಾಗಿ ಬಂತು, ಅಥವಾ ಒಂದು ಟೈಮ್ ಬಂತು ಅದನ್ನು ಯುಟಿಲೈಸ್ ಮಾಡ್ಕೊಳೋದಕ್ಕೆ ಒಂದು ಬೆಟರ್ ವ್ಯೂನಲ್ಲಿ. ನಿಮಗೆ ಅದು ಇಷ್ಟ ಆಗ್ತದೆ ಅಂದ್ಕೊತೀನಿ ಅದೇ ರೀತಿ. ಆ್ಯಂಡ್ ಅದೇ ರೀತಿ ಹೊರಗಡೆ ಹೊರಗಡೆ ವಿಚಾರಗಳನ್ನ ಎಕ್ಸ್ಪ್ಲೋರ್ ಮಾಡೋಂತಹ ಪ್ರಯತ್ನ ಮಾಡ್ತೀನಿ. ಕನ್ನಡದಲ್ಲಿ ಎಫ್ ಪಿ ವಿ ಅಥವಾ ಪಿ ಓ ವಿ ವ್ಲಾಗ್ ಅಂತ ನನ್ನ ಚಾನಲ್ಲು ಅಂತ ಅನ್ಕೊ ಕರಿಬೋದು ಅಂತ ಅನ್ಕೊಂಡು. ಇದಕ್ಕೆ ಮುಂಚೆ ಯಾವ್ದಾರ ನೋಡಿದ್ರೆ ಆ ಥರ ನನ್ನ ಮುಂಚಿನ ಇದು ಕಂಪ್ಲೀಟ್ ಪಿ ಓ ವ್ಲಾಗ್ ಅಲ್ಲ. ಸೊ ಇನ್ ಕೇಸ್ ನೀವು ನನ್ನ ಒಂದು ಮೊದಲನೇ ವ್ಲಾಗು ಅಥವಾ ಒಂದು ಬಹಳಷ್ಟು ವ್ಲಾಗ್ಗಳು ಕಂಪ್ಲೀಟಾಗಿ ಎಫ್ ಪಿ ವಿನಲ್ಲಿದೆ, ಆ ವ್ಲಾಗ್ಗಳನ್ನ ನೋಡಿ ಕನ್ನಡದಲ್ಲಿ ಮೊದಲನೇ ಟೈಮ್ ಮಾಡ್ತಿರೋದ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಮಚ್ಚಿರ್ಬೇಡಿ, ಮುಂದೆ ನೋಡಿದ್ರೆ ಅಲ್ಲಿ ತನಕ ಸೇಫ್ ಆಗಿರಿ, ಮನೇಲಿರಿ, ಅವಶ್ಯಕತೆ ಇದೆ ಮಾತ್ರ ಹೊರಗಡೆ ಹೋಗಿ, ಇನ್ಕ್ಲೂಡಿಂಗ್ ನಿಮ್ಮ ಒಂದು ಸೇಫ್ಟಿ ಮೇಲೆ ಜೊತೆಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಸೇಫ್ ಆಗಿರಿ. ಬಾಯ್.